ರಾಜ್ಯೋತ್ಸವದ ನಿಮಿತ್ತ ರಕ್ತದಾನ ಶಿಬಿರ ಚನ್ನಮನ ಕಿತ್ತೂರು ಬೆಂಗಳೂರಿನ ಪ್ರೈಮ್ ಕೇರ್ ಆಸ್ಪತ್ರೆ ಪ್ರಿಸರ್ವ್ ಟೌನ್ ರಿಚರ್ಡ್ ಪಾರ್ಕ್ ಹತ್ತಿರ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ರಾಣಿ ಚನ್ನಮನ ನವ ಭಾರತ ಸೇನೆ ಸಂಸ್ಥಾಪಕರಾದ ಸೈಯದ್ ಕನ್ನಡ ನಜೀರ್ ಮೌಲಾನಾ ಮುಫ್ತಿ ಮುಜ್ಮಿಲ್ ಸಾಹೇಬ್ ಯುವ ಕರ್ನಾಟಕ ವೇದಿಕೆ ಚೇತನ್ ಸೂರ್ಯ ಸೈಯದ್ ಅಹಮದ್ ಪ್ರೈಮ್ ಕೇರ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಉಮಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಬಾವುಟ ಬಾಯಿ ಕಾರ್ಯಾಲಯ ಮುಖಾಂತರ ಕನ್ನಡ ಘೋಷಣೆ ಮೊಳಗಿದವು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಿ ನಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರಕ್ತದಾನ ಶಿಬಿರ ಅನ್ನದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಜಾಕೀರ್ ಭಾಯಿ ದೇಶ ವಿದೇಶ ಓಡಾಡ್ತಾರೆ ಜಾಕೀರ್ ಭಾಯಿ ಕೂಡ ದೇಶ ವಿದೇಶದಲ್ಲಿ ಕನ್ನಡದ ಬಾವುಟ ತಗೊಂಡಿದ್ದಾರೆ ಆರಾಧಿಸಬೇಕು ನಾನು ಉಮ್ರಾಗೆ ಹೋಗಿದ್ದೆ ಉಮ್ರಾದಲ್ಲಿ ನನಗೆ ಹೇಳಿದ್ರು ಮಮ್ನೂನ್ ಹೋತ ರಾಗೆತ್ತಿದ್ರೆ ಮಮ್ನೂನ್ ಆಗುತ್ತಂತೆ ನಾನಂದ್ರೆ ಮಮ್ನೂನ್ ಮಾಡ್ಲಿಕ್ಕೆ ತಯಾರಿದ್ದೇನೆ ಬಾವುಟ ಬಿಡ್ಲಿಕ್ಕೆ ತಯಾರಿಲ್ಲ ನಾನು ಆರು ತಿಂಗಳ ಜೈಲು ಹೋಗ್ತೀನಿ ಬಾವುಟ ಬಿಡಲ್ಲ ನಾನು ಅಂತೇಳಿ ಹಸರ್ಕ ಮೈದಾನದಲ್ಲಿ ಕೂಡ ಕನ್ನಡದ ಧ್ವಜವನ್ನು ಆರಾಧಿಸಿದ್ದೇನೆ ಇತಿಹಾಸ ನೀವು ನೋಡಬಹುದು ದುಬೈಯಲ್ಲಿ ಹರಿಸಿದ್ದೇನೆ ಸೌದಿ ಅರಬ್ ಜಿದ್ದಾನಲ್ಲಿ ಹರಿಸಿದ್ದೇನೆ ಕಾರಣ ಏನು ನನ್ನ ಭಾಷಾಭಿಮಾನ ಭಾಷಾಭಿಮಾನ ದೇಶದ ಅಭಿಮಾನ ಇದ್ರೆ ಪವಿತ್ರ ಪ್ರವಾದಿ ಅಲ್ಲಾಹನಿಗೆ ನೀವು ನಿಜವಾಗಿಯೂ ಋಣಿಯಾಗಿರ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ನನ್ನ ಮಾತಿನಲ್ಲಿ ಯಾರನ್ನ ಮನಸ್ಸಿಗೆ ಸಣ್ಣ ಪುಟ್ಟ ಬೇಜಾರಾಗಿದೆ ಅನ್ನತ ಭಾವಿಸದೆ ಕ್ಷಮೆ ಇರಲಿ ಅಂತ ಹೇಳ್ತಾ ಜಯ ಕನ್ನಡಾಂಬೆ ಜಯ ಭಾರತಾಂಬೆ ಜಯ ಕನ್ನಡಿಗ जय भुवनेश्वरी बच्चों की थोड़ी तरबियत करो किसी के खिलाफ कुछ न करो इससे घरों में भी इत्तेहाद पैदा होगा मोहल्लों में इत्तेहाद पैदा होगा शहरों में इत्तेहाद पैदा होगा रियासत में इत्तेहाद पैदा होगा यहाँ तक के मुल्क में इत्तेहाद पैदा होगा आप कर्नाटक राज्यसभा की इस खुशी के मौके पर ದೇಶಕ್ಕೆ ಇದೇ ಮೊದಲನೇ ಬಾರಿ ಅಲ್ಲ ಸಾಕಷ್ಟು ಬಾರಿ ದೇಶ ವಿದೇಶಕ್ಕೆ ಹೋಗಿರ್ತಕ್ಕಂತ ಅವರು ತಮ್ಮ ಜೊತೆಗೆ ಕಡ್ಡಾಯವಾಗಿ ಕನ್ನಡ ಬಾವುಟವನ್ನು ತಗೊಂಡೋಗಿ ನನ್ನ ಒಬ್ಬ ಕನ್ನಡಿಗ ಅಂತ ಯಾರಾದ್ರೂ ಒಬ್ಬ ಕನ್ನಡಿಗ ಅದು ಸಾಕಷ್ಟು ಜನ ಹೇಳ್ತಾರೆ ಈ ಅವರು ಸರಿಯಾಗಿ ಒಂದು ಧರ್ಮದ ಬಗ್ಗೆ ಒಂದು ತುಚ್ಛವಾದ ಮನೋಭಾವನೆ ಇದೆ ಸರಿ ಅಲ್ದಂಗೆ ಕನ್ನಡ ಮಾತಾಡಲ್ಲ ಕನ್ನಡ ವಿರೋಧಿಗಳಂತ ನೋಡುವಂತ ದಿನಗಳಿದೆ ಅಂತವರ ಮಧ್ಯದಲ್ಲಿ ವಿದೇಶದಲ್ಲಿ ಹೋಗಿ ಕನ್ನಡ ಬಾವುಟ ಹಾಕಿರ್ತಕ್ಕಂಥ ಹೆಮ್ಮೆ ಏಕೈಕ ಹತ್ಯೆ ಅನ್ನೋದು ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡ ನಚ್ಚಿದೆ ನೋಡೋದು ಹೇಳ್ಬೋದು ಜೊತೆಗೆ ಈ ಸಂದರ್ಭದಲ್ಲಿ ಜಾಸ್ತಿ ಕೇಳ್ತಾರಲ್ಲ ಕೇಳಿ 5 ನಿಮಿಷದಲ್ಲಿ ಹೇಳ್ತೀನಿ ಒಬ್ಬರನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ನಾವೆಲ್ಲರೂ ಇರೋದು ಯಾವ ರಾಜ್ಯ ಇದು ಈ ಯಾವ ರಾಜ್ಯ ಇದು ಕರ್ನಾಟಕ ಅಲ್ಲ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಬರೋಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತ ಹೆಸರಿರ್ತದೆ ಕರ್ನಾಟಕ ಅಂತ ಹೆಸರು ಬರೋದಕ್ಕೆ ಸಾಕಷ್ಟು ಜನ ಬಲಿದಾನ ಮಾಡಿದ್ದಾರೆ ಸಾಕಷ್ಟು ಜನ ಜೀವಗಳನ್ನ ಪ್ರಾಣವನ್ನ ತೆತ್ತಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆಯಾ ಯಾವುದೊಂದು ಒಬ್ಬ ವ್ಯಕ್ತಿ ಈ ಒಂದು ಕರ್ನಾಟಕ ರಚನೆ ಆಗ್ಬೇಕು ಅಂತ ಹೇಳಿ ಆಸಿಫ್ ದಾಳಿಗೆ ಒಳಗಾಗಿ ತಮ್ಮ ಜೀವವನ್ನು ತಲುಪಿಕೊಳ್ತದೆ ಬ್ಯೂರೋ ರಿಪೋರ್ಟ್ ಬಸವರಾಜ್ ಭೀಮರಾಣಿ ಭಾರತ ವೈಭವ ನ್ಯೂಸ್ ಚನ್ನಮ್ಮನ ಕಿತ್ತೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.